ಎಚ್ಪಿ ವರೆಗೆ ವಿದ್ಯುತ್ ಬಳಸುವ ಸಣ್ಣ ನೇಕಾರ ಉಚಿತ ವಿದ್ಯುತ್ ವಿಚರಿಸುವ ಮಹತ್ವ ತೀರ್ಮಾನ ಕೈಗೊಂಡಿರುವ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಇಂಧನ ಸಚಿವರಾದ ಕೆಜೆ ಜಾರ್ಜ್ ಹಾಗೂ ಅನೇಕ ಸಚಿವರಿಗೆ ಮತ್ತು ಶಾಸಕರಿಗೆ ಸಮುದಾಯದ ಪರವಾಗಿ ಕೃತಜ್ಞತೆ ವ್ಯಕ್ತಪಡಿಸಿದ ನೇಕಾರ ಸಮುದಾಯದ ಅಧ್ಯಕ್ಷರಾದ ಬಿಎಸ್ ಸೋಮಶೇಖರ್ ವಿದ್ಯುತ್ ಉಚಿತವಾಗಿ ನೀಡಿದರೆ ಈ ಸರ್ಕಾರಕ್ಕೆ ಏನು ಹೇಳ್ತೀರಾ ಸರ್? ನೇಕಾರ ಸಂಘದ ಅಧ್ಯಕ್ಷರಾಗಿ ನಾವು ಹಿಂದೆ ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಹಾಗೂ ನೇಕಾರ ಸಮುದಾಯಗಳ ಮಠಾಧೀಶರ ಒಂದು ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ಒಂದು ನೇಕಾರ ನಿಯೋಗ ಭೇಟಿ ಮಾಡಿದಾಗ ಅವರಿಗೆ ವಿವರವಾಗಿ ಅವರ ಒಂದು ಕಷ್ಟಗಳನ್ನು ವಿವರಣೆ ಕೊಟ್ವಿ. ಅತ್ಯಚ್ಪಿ ವಿದ್ಯುತ್ ಮಗಳ ಉಚಿತವಾಗಿ ವಿದ್ಯುತ್ತನ್ನು ಕೊಡ್ತೀವಿ ಅಂತೇಳಿ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದರೆ ಇದು ನೇಕಾರರಿಗೆ ಸಂತಸ ತಂದಿದೆ. ಚರ್ಚೆ ಮಾಡಿದರೆ ನೇಕಾರ ವೃತ್ತಿ ನೇಕಾರರಿಗೆ ಒಂದು ಸಂತೋಷ ಆಗಿದೆ. ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಸಚಿವರುಗಳಿಗೆ ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಧನ್ಯವಾದ ತಿಳಿಸ್ತಾ ಇದ್ದೇವೆ. ಸರ್, ನೇಕಾರರಿಗೆ ಅನೇಕ ಸಮಸ್ಯೆಗಳಿತ್ತು, ನಿಮ್ಮ ಬೇಡಿಕೆ ಇನ್ನೊಂದು ಮುಖ್ಯವಾಗಿ ಕಾರ್ಮಿಕ ವಲಯ ಏನು ಅಸಂಘಟಿತ ಕಾರ್ಮಿಕ ವಲಯಕ್ಕೆ ನೇಕಾರರನ್ನು ಸೇರಿಸಿ ಸರ್ಕಾರದಿಂದ ಕೊಡುವ ಸೌಲಭ್ಯಗಳನ್ನು ನೇಕಾರ ಕಾರ್ಮಿಕರಿಗೆ ಕೊಡಬೇಕಂತೇಳಿ ಈಗಾಗಲೇ ಅದೂ ಮನವಿ ಸಲ್ಲಿಸಿದ್ದೇವೆ. ಹಾಗೆ ನೇಕಾರರದು ಇನ್ನೂ ಅನೇಕ ಬೇಡಿಕೆಗಳನ್ನು ನಾವು ಇಟ್ಟಿದ್ದೇವೆ. ಹಂತಂತವಾಗಿ ಆ ಬೇಡಿಕೆಗಳನ್ನು ಈಡೇರಿಸ್ತಾರೆ ಅಂತೇಳಿ ನಮಗೆ ವಿಶ್ವಾಸ ಇದೆ. ಗೊತ್ತಿದೆ, ಚಲನಚಿತ್ರ ಖ್ಯಾತ ಸಂಗೀತ ನಿರ್ದೇಶಕರು ನಾದ ಬ್ರಹ್ಮ ಅಂತ ಹೆಸರು ಪಡೆದಿರುವ ಹಂಸಲೇಖರ್ ಅವರಿಗೆ ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ಒಂದು ಉದ್ಘಾಟನೆಗೆ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಅವರಿಗೆ ಒಂದನ್ನು ಕರೆಯನ್ನು ಕೊಟ್ಟಿದ್ದಾರೆ. ಇಡೀ ನೇಕಾರ ಸಮುದಾಯವು ಸರ್ಕಾರಕ್ಕೆ ಒಂದು ಅಭಿನಂದನೆಗಳು ತಿಳಿಸ್ತವೆ. ನೇಕಾರ ಸಮುದಾಯವು ಇಡೀ ರಾಜ್ಯದಲ್ಲಿ ಎಲ್ಲ ಒಳಪಂಗಡಗಳು ಸೇರಿ 60 ಲಕ್ಷ ಜನಸಂಖ್ಯೆ ಇದ್ದೇವೆ, 8 ಮಠಾಧೀಶರಿದ್ದೇವೆ. ನಮಗೆಲ್ಲೋ ರಾಜಕೀಯದಲ್ಲಿ ಹಿನ್ನಡೆ ಆಗಿತ್ತು, ಅದರಿಂದ ನಮಗೆ ಚಲನಚಿತ್ರ ನಟಿ ಹಾಗೂ ನೇಕಾರ ನಾಯಕಿ ಶ್ರೀಮತಿ ಉಮಾಶ್ರೀ ಮೇಡಮ್ ಅವ್ರಿಗೆ ವಿಧಾನ ಪರಿಷತ್ ಸದಸ್ಯನಾಗಿ ನೇಮಕ ಮಾಡಿರೋದಕ್ಕೆ ನೇಕಾರ ಸಮುದಾಯಕ್ಕೆ ಒಂದು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೂ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವ್ರಿಗೂ ನಾವು ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಸರ್, ನಿಗಮ ಮಂಡಳಿ ರಚನೆ ಆದರೆ ನಿಮ್ದು ಏನಾದರೂ ಬೇಡಿಕೆ ಇಟ್ಟಿದ್ದೀರಾ ನಿಗಮ ಮಂಡಳಿ ನಮಗೂ ಕೊಡಬೇಕು ಅಂತ ನೇಕಾರ ಸಮುದಾಯಕ್ಕೆ? ಈಗಾಗಲೇ 60 ಲಕ್ಷ ಜನಸಂಖ್ಯೆಗೆ